be forever on fire. ಸಿಎಂ ಸಿದ್ದರಾಮಯ್ಯ ಅವರ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ, ಮತ್ತೊಂದೆಡೆಯಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಮಧ್ಯಪ್ರವೇಶ ಮಾಡಿತು. ಸಿಎಂ ಸಿದ್ದರಾಮಯ್ಯ ಅವರ ಇಡಿ ಕೇಸ್ನ ಟೆನ್ಷನ್ ನಡುವೆ ಈಗ ಅವರಿಗೆ ಮತ್ತೊಂದು ಸವಾಲು ಕೂಡ ಎದುರಾಗ್ತಾ ಇದೆ. ಒಂದೆಡೆ ತನಿಖೆ ಕೂಡ ಎದುರಿಸಬೇಕು, ಜಾರಿ ನಿರ್ದೇಶನಾಲಯ ಅದರ ತನಿಖೆಯನ್ನು ಕೂಡ ಎದುರಿಸಬೇಕು. ಈ ನಡುವೆ ಸಿಎಂ ಕುರ್ಚಿ ಆಕಾಂಕ್ಷಿಗಳನ್ನು ಹತೋಟಿಯಲ್ಲಿ ಇಡುವಂತಹ ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ. ಯಾರ್ಯಾರು ನಾನ್ ಸಿಎಂ ನಾನ್ ಸಿಎಂ ಅಂತ ನಾನು ಸಿಎಂ ಆಗಬೇಕು ಅಂತ ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರು ಆ ಪ್ರಯತ್ನದಲ್ಲಿದ್ದಾರೆ ಅವರನ್ನು ಕೂಡ ಹತೋಟಿಯಲ್ಲಿ ಇಡುವಂತಹ ಅನಿವಾರ್ಯತೆ ಈಗ ಸಿಎಂ ಅವರಿಗೆ ಎದುರಾಗ್ತಾ ಇದೆ. ಇನ್ನು ಸಿಎಂ ಕುರ್ಚಿ ಮೇಲೆ ಒಕ್ಕಲಿಗ, ಲಿಂಗಾಯತ, ದಲಿತ ನಾಯಕರು ಕಣ್ಣಿಟ್ಟಿದ್ದಾರೆ. ಮತ್ತೊಂದೆಡೆ ದಲಿತ ಕಾರ್ಡ್ ಪ್ಲೇ ಮಾಡ್ಕೊಳ್ಳೋದಕ್ಕೆ, ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡೋದಕ್ಕೆ, ಜಾತಿಯ ಕಾರ್ಡ್ ಪ್ಲೇ ಮಾಡೋದಕ್ಕೆ ಅಂತ ಅನೇಕ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಮೇಲೆ ಒಕ್ಕಲಿಗ ನಾಯಕರು, ಲಿಂಗಾಯತ, ದಲಿತ ನಾಯಕರು ಕಣ್ಣಿಟ್ಟಿದ್ದಾರೆ. ಸಮುದಾಯ ನಾಯಕರ ಬೆಂಬಲವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಒಳಗೊಳಗೆ ತಂತ್ರ ಕೂಡ ರೂಪಿಸ್ತಾ ಇದ್ದಾರೆ. ಅಂದರೆ ಒಕ್ಕಲಿಗ, ಲಿಂಗಾಯತ, ದಲಿತ ನಾಯಕರು ಏನಿದ್ದಾರೆ, ತಮ್ಮ ಸಮುದಾಯದ ನಾಯಕರು ಯಾರ್ಯಾರಿದ್ದಾರೆ ಅವರ ಬೆಂಬಲವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಒಳಗೊಳಗೆ ಅಂದರೆ ತೆರೆಮರೆಯಲ್ಲಿ ಒಂದು ಕಸರತ್ತು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಮೊನ್ನೆ ಕೂಡ ನೋಡ್ತಾ ಇದ್ದೀವಿ, ದಲಿತ ನಾಯಕರ ಒಂದು ಸಭೆ ಕೂಡ ನಡೆದಿತ್ತು. ಮತ್ತೆ ಕೆಲವೆಡೆ ಒಕ್ಕಲಿಗ ನಾಯಕರು ಕೂಡ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ರಹಸ್ಯ ಸಭೆಗಳನ್ನು ಮಾಡೋ ಮೂಲಕ ಸಚಿವರು, ಶಾಸಕರು ಎಲ್ಲರನ್ನ ಓಲೈಕೆ ಮಾಡೋದಕ್ಕೆ ಅಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಈ ರಹಸ್ಯ ಸಭೆಗಳಿಂದ ಸಿಎಂ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ರಹಸ್ಯವಾಗಿ ಸಭೆಗಳು ನಡೀತಾ ಇದೆ, ತಮ್ಮ ತಮ್ಮ ಸಮುದಾಯವಾರು ಸಭೆಗಳನ್ನು ಮಾಡಿ ನಾಯಕರ ಒಂದು ಸಮರ್ಥನೆಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಎಲ್ಲೆಲ್ಲಿ ನಡೀತಾ ಇದೆ, ಇದೆಲ್ಲವೂ ಗೊತ್ತಾಗ್ತಾ ಇದ್ದಂತೆ ಸಿಎಂ ಅವರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಪಡೆ ಕೂಡ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ರಕ್ಷಣೆಗೆ ಇದೀಗ ಕುರುಬ ಸಮುದಾಯ ಕೂಡ ಧಾವಿಸ್ತಾ ಇದೆ. ಸಿಎಂ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬಿಡಬಾರ್ದು ಅಂತ ಕುರುಬ ಸಮುದಾಯ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾ ಇದೆ, ಅವರ ರಕ್ಷಣೆಗೆ ಅಂತ ನಿಲ್ತಾ ಇದೆ. ಇನ್ನು ಸಿಎಂ ಅವರ ಕೈ ಬಲಪಡಿಸೋದಕ್ಕೆ ಅಂತ ಓಬಿಸಿ ಅಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ಒಂದು ನಿರ್ಧಾರ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಜಾತಿ ಗಣತಿ ವರದಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಇಮೇಜ್ ಏನು ಡ್ಯಾಮೇಜ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವ್ರದ್ದು, ಆ ಇಮೇಜ್ ಕೂಡ ಕಾಪಾಡಿಕೊಳ್ಬೇಕು. ಆ ಇಮೇಜ್ ಡ್ಯಾಮೇಜ್ ಆಗಿರುವಂಥದ್ದನ್ನು ಪ್ಯಾಚಪ್ ಮಾಡುವಂತಹ ಕೆಲಸ ಕೂಡ ಆಗಬೇಕು. ಇನ್ನು ಎಲ್ಲ ನಾಯಕರ ಒಂದು ಸಮರ್ಥನೆ ಗಿಟ್ಟಿಸ್ಕೊಳ್ಳೋದಕ್ಕೂ ಕೂಡ ಇದೊಂದು ವೇದಿಕೆ ಆಗಬೇಕು. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಒತ್ತಡವನ್ನು ಹೇರುವಂತಹ ಒಂದು ತಂತ್ರ ಕೂಡ ನಡೀತಾ ಇದೆ. ಜಾತಿ ಗಣತಿ ವರದಿ ಏನಿದೆ ಅದನ್ನು ಆದಷ್ಟು ಬೇಗ ನೀವು ಜಾರಿ ಮಾಡಿಬಿಡಿ, ಆಗ ಓ ಬಿ ಸಿ ಆಗಿರಬಹುದು, ಹಿಂದುಳಿದ ವರ್ಗ, ಅಹಿಂದ ವರ್ಗ ಅಂತ ನಾವೇನು ಹೇಳ್ತಾ ಇದ್ವಿ, ಅಹಿಂದ ನಾಯಕರು ಯಾರ್ಯಾರಿದ್ದಾರೆ ಎಲ್ಲರ ಬೆಂಬಲ ನಿಮಗೆ ಸಿಗತ್ತೆ ಅನ್ನುವಂತಹ ಒಂದು ಸಲಹೆಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸಿಎಂ ಅವರು ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಆದಷ್ಟು ಬೇಗ ಈ ಒಂದು ವರದಿ ಏನಿದೆ, ಜಾತಿ ಗಣತಿ ವರದಿ ಏನಿದೆ ಅದನ್ನು ಜಾರಿ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾವಾಗ ಈ ಒಂದು ವರದಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾಗ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜು ಎಷ್ಟರ ಮಟ್ಟಿಗೆ ಆ ಒಂದು ರೂಪಿಸ್ಕೊಳ್ಳುತ್ತೆ, ಮತ್ತೆ ಅದು ಬ್ಯಾಕ್ ಟು ಸ್ಟೇಜ್ಗೆ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.